ಶೋಭಕ್ಕ ಅವರು ಪಾಪ ಕರ್ನಾಟಕಕ್ಕೆ ಬಂದಾಗೆಲ್ಲ ಸುಖ ಸುಮ್ಮನೆ ಕಾಂಗ್ರೆಸ್ ಮುಖಂಡಗಳನ್ನು, ಪರ್ಟಿಕ್ಯುಲರಾಗಿ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದು ಬೈಯುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಎಂ ಪಿ ಇದ್ರೂ ಸ್ವಾಭಿಮಾನ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ದರೆ ಇಷ್ಟದ ರಾಜೀನಾಮೆ ಕೊಡುವಂಥ ಕೆಲಸವನ್ನು ಮಾಡಬೇಕಿತ್ತು. ಯಾಕೆಂದರೆ ನಿಮ್ಮ ಕ್ಷೇತ್ರದಲ್ಲಿ ಸುಮಾರು 30,000 ಮತದಾರರು, ಆ 30,000 ಪೈಕಿ 99% ನಿಮ್ಮ ಕಾರ್ಯಕರ್ತರೇ, ಬಿ ಜೆ ಪಿ ಕಾರ್ಯಕರ್ತರು ನಿಮ್ಮ ವಿರುದ್ಧ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಪೋಸ್ಟ್ ಕಾರ್ಡನ್ನ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಜೆ ಪಿ ನಡ್ಡಾ ಅವರಿಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. 30,000 ಜನ ಈ ಅಮ್ಮನ ಟಿಕೆಟ್ ಕೊಡಬೇಡಿ ನೆಕ್ಸ್ಟು ಅಂತ, ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಅಭಿಯಾನ ಶುರು ಮಾಡಿರುವಂಥದ್ದು ಇದಕ್ಕಿನ್ನ ಬೇಕೇನ್ರಿ? ನಾವು ಬಿ ಜೆ ಪಿ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದಲ್ಲ, ಕಾಂಗ್ರೆಸ್ನವ್ರು ಮಾಡಿದರೆ ಕತೆ ಕಟ್ಟೋಂಥ ಕೆಲಸವನ್ನು ಮಾಡ್ತಿದ್ರಿ, ರಾಜಕೀಯ ಪ್ರೇರಿತ ಅಂತಿದ್ರಿ. ನಿಮ್ಮವರೇ ಮೀಟಿಂಗ್ ಮಾಡಿದ್ರೆ ಮೀಟಿಂಗ್ ಮಾಡೋಕ್ಕೆ ಬಿಡಲ್ಲ, ಅವ್ರು ನಿಮ್ಮನ್ನು ಪ್ರಶ್ನೆ ಕೇಳ್ತಾವ್ರೆ. ನನಗಿರುವಂಥ ಮಾಹಿತಿ ಪ್ರಕಾರ ಕಳೆದ 5 ವರ್ಷದಿಂದ ನೀವು ಆ ಕ್ಷೇತ್ರಕ್ಕೆ ಕಾಲಿಟ್ಟಿರುವುದೇ ಬರೀ 6 ಸಾರಿ, 6 ಬಾರಿ ಮಾತ್ರ. ದಿಶಾ ಅಂತ ಅನ್ನುವಂಥದ್ದು ಏನೋ ಒಂದು ವ್ಯವಸ್ಥೆ ಇದೆ, ಆ ಕೆ ಡಿ ಪಿ ಥರ ಮೀಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿ ಅದೊಂದು 2 ಮೀಟಿಂಗು ಕೂಡ ನೀವು ಮಾಡಿಲ್ಲ. 3 ತಿಂಗಳು ಒಂದ್ಸರಿ ಮೀಟಿಂಗ್ ಮಾಡಬೇಕು. ಗೋ ಬ್ಯಾಕ್ ಶೋಭಾ ಅನ್ನುವಂಥದ್ದು ವ್ಯವಸ್ಥೆಯನ್ನು ಅಲ್ಲಿ ಶುರು ಮಾಡಿದ್ದಾರೆ. ಅದೇ ರೀತಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಎಂ ಪಿಗಳ ವಿರುದ್ಧ ಅವರದೇ ಆದಂಥ ಕಾರ್ಯಕರ್ತರು ಬಹಳ ಬೇಸರದಲ್ಲಿದ್ದಾರೆ. ಪರ್ಟಿಕ್ಯುಲರ್ಗೆ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂಷನ್ ಸಮುದ್ರ ವಿಚಾರವಾಗಿಯೂ ಕೂಡ ಬಿ ಜೆ ಪಿ ಕಾರ್ಯಕರ್ತರ ಒಂದು ತಾಳ್ಮೆ ಕಟ್ಟೆ ಒಡೆಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂದರೆ ನೀವು ಕಾರ್ಯಕರ್ತರಿಗೂ ಸ್ಪಂದಿಸ್ತಾ ಇಲ್ಲ, ಜನಸಾಮಾನ್ಯರಿಗೂ ಸ್ಪಂದಿಸ್ತಾ ಇಲ್ಲ, ನಿಮ್ಗೆ ಓಟ್ ಹಾಕಿದ್ದರನ್ನಂತೂ ನೀವು ಕಾಣುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಫೋನಲ್ಲಿ ಸಿಗಲ್ಲ, ನೀವು ನಿಮ್ಮ ಕಾರ್ಯಾಲಯ ಕೆಲಸ ಮಾಡಲ್ಲ, ಯಾರೋ ಒಬ್ಬರು ಇಬ್ಬರು ಇರ್ತಾರೆ, ಬೆಳಗ್ಗೆ ಬರ್ತಾರೆ, ಕುಂತಿದ್ದು ಕಾಫಿ ಗಿಫಿ ಕುಡ್ಕೊಂಡು ಜಾಗ ಖಾಲಿ ಮಾಡುವಂಥ ಕೆಲಸವನ್ನು ಮಾತ್ರ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ.